ದುಃಖದ ಕಾಮಧೇನು ಎಂದೇ ಕರೆಯೋ ಗುರುರಾಯರನ್ನ ನಂಬಿ ಕೆಟ್ಟವರಿಲ್ಲ. ಅದರಲ್ಲೂ ಗುರುವಾರ ಬಂತು ಅಂದ್ರೆ ಸಾಕು, ಗುರುರಾಯರನ್ನ ಮನದಲ್ಲೇ ನೆನೆಯೋ ಅದೆಷ್ಟೋ ಭಕ್ತಾದಿಗಳು ನಮ್ಮ ನಡುವೆ ಕಾಣಸಿಗ್ತಾರೆ. ತನ್ನನ್ನ ನಂಬಿ ಬಂದವರನ್ನ ಕೈಬಿಡದೆ ಪೊರೆಯುವ ಶ್ರೀ ಗುರು ರಾಘವೇಂದ್ರರ ಮಹಿಮೆ ಅಪಾರವಾದುದು. ತುಂಗಾ ತೀರದಿ ನಿಂತು ಭಕ್ತರನ್ನ ಉದ್ಧರಿಸುತ್ತಿರೋ ಗುರುರಾಯರು ಮಂತ್ರಾಲಯದಲ್ಲಿ ಬೃಂದಾವನದ ರೂಪದಲ್ಲಿ ನೆಲೆಸಿದ್ರೆ ಈ ಕ್ಷೇತ್ರದಲ್ಲಿ ವಿಗ್ರಹದ ರೂಪದಲ್ಲಿ ನೆಲೆ ನಿಂತಿದ್ದಾರಂತೆ. ಬನ್ನಿ ಹಾಗಾದ್ರೆ ಗುರುರಾಯರು ನೆಲೆಸಿರುವ ಆ ಪುಣ್ಯ ಕ್ಷೇತ್ರ ಯಾವುದು, ಅಲ್ಲಿನ ವಿಶೇಷತೆಗಳು ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾ ಕಲ್ಪವೃಕ್ಷಾಯ ನಮತಾ ಕಾಮಧೇನವೆ ಎಂಬ ಶ್ಲೋಕವನ್ನ ಭಕ್ತಿಯಿಂದ ಪಠಿಸಿದ್ರೂ ಸಾಕು, ಗುರುರಾಯರ ಆಶೀರ್ವಾದ ದೊರಕುತ್ತೆ ಎಂದೇ ಹೇಳಲಾಗುತ್ತೆ. ಕಲಿಯುಗದಲ್ಲಿ ಮಾನವರ ಸಂಕಷ್ಟಗಳನ್ನ ಪರಿಹರಿಸೋದಕ್ಕೋಸ್ಕರ ಭೂಮಿಯ ಮೇಲೆ ಅವತರಿಸಿದ ಮಹಾನ್ ದಿವ್ಯ ಚೇತನವೇ ಗುರು ರಾಘವೇಂದ್ರ ಸ್ವಾಮಿಗಳು. ಭಕ್ತರನ್ನ ಉದ್ಧರಿಸೋ ಗುರುರಾಯರು ಮಂತ್ರಾಲಯದಲ್ಲಿ ಬೃಂದಾವನದ ರೂಪದಲ್ಲಿ ನೆಲೆ ನಿಂತಿದ್ದಾರೆ. ಸಾಮಾನ್ಯವಾಗಿ ರಾಯರ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಗುರು ರಾಘವೇಂದ್ರರ ಬೃಂದಾವನವನ್ನ ನಿರ್ಮಿಸಿ ಪೂಜಿಸಲಾಗುತ್ತೆ. ಆದ್ರೆ ನಂಜನಗೂಡಿನಲ್ಲಿರುವ ರಾಯರ ಮಠದಲ್ಲಿ ಮಾತ್ರ ಗುರು ರಾಘವೇಂದ್ರರನ್ನ ವಿಗ್ರಹ ರೂಪದಲ್ಲಿ ಪೂಜಿಸಲಾಗುತ್ತೆ. ವಿಶ್ವದಲ್ಲಿ ಗುರುರಾಯರು ವಿಗ್ರಹ ರೂಪದಲ್ಲಿ ಪೂಜೆಗೊಳ್ಳುತ್ತಿರುವ ಏಕೈಕ ಸ್ಥಳ ನಂಜನಗೂಡಿನ ರಾಘವೇಂದ್ರ ಸ್ವಾಮಿ ಮಠವಾಗಿದೆ. ಪ್ರತೀಕ ಸನ್ನಿಧಾನ ಎಂದು ಕರೆಯುವ ಈ ಸ್ಥಳದಲ್ಲಿ ಗುರುರಾಯರು ವಿಗ್ರಹ ರೂಪದಲ್ಲಿ ನೆಲೆ ನಿಲ್ಲೋದ್ರ ಹಿಂದೆ ಒಂದು ಘಟನೆ ಕೂಡ ಇದೆ. ರಾಯರನ್ನ ಅನುದಿನವೂ ನೆನೆಯುತ್ತಾ ಸುಮಾರು 25 ವರ್ಷಗಳ ಕಾಲ ಇಲ್ಲಿ ವಾಸವಾಗಿದ್ದ ಶ್ರೀ ಸುಜನೇಂದ್ರ ತೀರ್ಥರಿಗೆ ತಮ್ಮ ಕೊನೆಯ ಕಾಲದಲ್ಲಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಬಳಿಯೇ ಬೃಂದಾವನಸ್ಥರಾಗಬೇಕು ಎಂಬ ಬಯಕೆ ಇರುತ್ತೆ. ತಮ್ಮ ಆಸೆಯನ್ನ ಪೂರ್ತಿಗೊಳಿಸಿಕೊಳ್ಳೋದಕ್ಕೋಸ್ಕರ ಸುಜ್ಞಾನೇಂದ್ರ ತೀರ್ಥರು ಮಂತ್ರಾಲಯಕ್ಕೆ ಹೋಗಲು ಅಣಿಯಾದಾಗ ಅವರ ಕನಸಿನಲ್ಲಿ ರಾಯರು ಬಂದು, ವತ್ಸ, ನೀನು ಮಂತ್ರಾಲಯಕ್ಕೆ ಬರುವ ಅವಶ್ಯಕತೆ ಇಲ್ಲ, ನಾನೇ ನೀನಿರುವ ಸ್ಥಳದಲ್ಲಿ ವಿಗ್ರಹ ರೂಪದಲ್ಲಿ ಬಂದು ನೆಲೆಸುತ್ತೇನೆ ಎಂದು ಹೇಳಿದರಂತೆ. ಇದಾದ ಸ್ವಲ್ಪ ದಿನಗಳ ನಂತರ ಅಗಸನೊಬ್ಬನಿಗೆ ಕಾವೇರಿ ನದಿ ತೀರದಲ್ಲಿ ಬಟ್ಟೆ ಒಗಿಬೇಕಾದ್ರೆ ಗುರುರಾಯರ ಮೂರ್ತಿ ಇರುವ ಕಲ್ಲು ಸಿಗುತ್ತೆ. ಮೂರ್ತಿ ಸಿಕ್ಕ ಮೇಲೆ ಅಗಸನು ಆ ಕಲ್ಲನ್ನ ಗುರುಗಳ ಅಣತಿಯಂತೆ ಶ್ರೀರಂಗಪಟ್ಟಣದ ಬ್ರಾಹ್ಮಣನೊಬ್ಬನಿಗೆ ನೀಡ್ತಾನೆ. ಆಮೇಲೆ ಬ್ರಾಹ್ಮಣನು ಅದನ್ನ ಸುಜ್ಞಾನೇಂದ್ರ ತೀರ್ಥರಿಗೆ ನೀಡ್ತಾನೆ. ಈ ರೀತಿಯಾಗಿ ಗುರುರಾಯರ ವಿಗ್ರಹವಿರುವ ಮೂರ್ತಿಯು ಸುಜ್ಞಾನೇಂದ್ರ ತೀರ್ಥರ ಕೈಗೆ ಸೇರುತ್ತೆ. ಮೂರ್ತಿ ಸಿಕ್ಕಿದ ಮೇಲೆ ಸುಜ್ಞಾನೇಂದ್ರ ತೀರ್ಥರು ರಾಯರ ಮೂರ್ತಿಯನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಸಮ್ಮುಖದಲ್ಲಿ ಈ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಪಾವನರಾಗ್ತಾರೆ ಎಂದು ಇಲ್ಲಿನ ಸ್ಥಳ ಐತಿಹ್ಯದಲ್ಲಿ ತಿಳಿಸಲಾಗಿದೆ. ಇನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕನಸಿನಲ್ಲಿ ರಾಯರು ಬಂದು ನನಗೆ ನಂಜನಗೂಡಿನಲ್ಲಿ ಮಠವನ್ನ ನಿರ್ಮಿಸು ಎಂದು ಹೇಳಿದರ ಫಲವಾಗಿ ಈ ಮಠವನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ನಿರ್ಮಿಸಿದ್ರು ಎಂದು ಹೇಳಲಾಗುತ್ತೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಗುರು ರಾಘವೇಂದ್ರರ ಉತ್ತರಾಧನೆ ದಿನವೇ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಈ ಸ್ಥಳದಲ್ಲಿ ರಾಯರ ಪಾದ ಚರಣವನ್ನ ಸೇರುತ್ತಾರೆ. ಹೀಗಾಗಿ ಇಲ್ಲಿ ಸುಜ್ಞಾನೇಂದ್ರ ತೀರ್ಥರ ಬೃಂದಾವನವನ್ನ ಕೂಡ ಪ್ರತಿಷ್ಠಾಪಿಸಲಾಗಿದೆ. ಈ ಕ್ಷೇತ್ರಕ್ಕೆ ಬಂದು ಏನನ್ನೇ ಬೇಡಿಕೊಂಡ್ರು ಗುರುರಾಯರು ಅನುಗ್ರಹಿಸ್ತಾರೆ ಎಂದು ಹೇಳಲಾಗುತ್ತೆ. ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ರಾಯರ ಆರಾಧನಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಗುರುವಾರದ ದಿನಗಳಂದು ರಾಯರ ಮೂರ್ತಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತೆ. ಅತ್ಯಂತ ಪ್ರಶಾಂತವಾದ ವಾತಾವರಣವನ್ನ ಹೊಂದಿರುವ ಈ ಕ್ಷೇತ್ರಕ್ಕೆ ಹೋದ್ರೆ ಮನಸ್ಸಿನ ಚಿತ್ತ ಕ್ಲೇಶಗಳು ರಾಯರ ಸನ್ನಿಧಾನದಲ್ಲಿ ಮಂಜಿನಂತೆ ಕರಗಿ ಹೋಗುತ್ತವೆ. ಇಲ್ಲಿ ನೆಲೆಸಿರುವ ಗುರುರಾಯರನ್ನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 8:30ರವರೆಗೆ ದರ್ಶನ ಮಾಡಬಹುದಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ರಾಯರಿಗೆ ಕನಕ ಕವಚ ಸೇವೆ, ಮಹಾಪೂಜೆ, ಪಾದಪೂಜೆ, ಕ್ಷೀರಾಭಿಷೇಕ, ಮಧು ಅಭಿಷೇಕ, ನಂದಾದೀಪ ಸೇವೆಗಳನ್ನ ಸಲ್ಲಿಸಬಹುದಾಗಿದೆ. ಈ ಕ್ಷೇತ್ರದ ಸಮೀಪದಲ್ಲಿಯೇ ಪಂಚ ಬೃಂದಾವನ ಕೂಡ ಇದ್ದು ಈ ಬೃಂದಾವನವನ್ನ ಕೂಡ ಸಂದರ್ಶಿಸಬಹುದಾಗಿದೆ. ಈ ಪುಣ್ಯ ಕ್ಷೇತ್ರವು ಮೈಸೂರು
ಜಿಲ್ಲೆಯ ನಂಜನಗೂಡಿನಲ್ಲಿದೆ. ಈ ಸುಕ್ಷೇತ್ರವು ಮೈಸೂರಿನಿಂದ 25 ಕಿಲೋಮೀಟರ್, ಬೆಂಗಳೂರಿನಿಂದ 174 ಕಿಲೋಮೀಟರ್, ನಂಜನಗೂಡು ಪಟ್ಟಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ನಂಜನಗೂಡು ಉತ್ತಮವಾದ ರಸ್ತೆ ಹಾಗೂ ರೈಲ್ವೆ ಸಂಪರ್ಕವನ್ನು ಹೊಂದಿದೆ. ಸಾಧ್ಯವಾದರೆ ನಂಜನಗೂಡಿಗೆ ಭೇಟಿಯನ್ನಿತ್ತಾಗ ಗುರುರಾಯರ ಈ ಸನ್ನಿಧಾನಕ್ಕೊಮ್ಮೆ ಭೇಟಿ ನೀಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.